ನಮ್ಮ ಈ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ, ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಡೀ ರಾಜ್ಯಾದ್ಯಂತ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಹೇಗೆ ದಲಿತ ವಿರೋಧವಾಗಿರ್ತಕ್ಕಂಥ ನಡೆಯನ್ನ, ದಲಿತ ವಿರೋಧವಾಗಿರ್ತಕ್ಕಂಥ ಅವರ ಮನಸ್ಥಿತಿಯನ್ನ ನಾವು ಎಕ್ಸ್ಪೋಸ್ ಮಾಡಲಿಕ್ಕೆ ಬರ್ತೀವಿ. ಯಾಕೆಂತಂದ್ರೆ ಕಳೆದ ಮೂರುವರೆ ವರ್ಷಗಳ ಕಾಲ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಮಾಡುವ ಸಂದರ್ಭದಲ್ಲಿ ಬಿಜೆಪಿ ಅವರನ್ನು ನಾವು ಕೋಮುವಾದಿ, ಜಾತಿವಾದಿ, ಭ್ರಷ್ಟಾಚಾರಿಗಳು ಏನೇನೆಲ್ಲ ಹೇಳಬೇಕು ಅದೆಲ್ಲವನ್ನು ಕೂಡ ಹೇಳಿ ಅವರು ಕೂಡ ಸಹಜವಾಗಿ ನಡ್ಕೊಂಡು, ಹಾಗಾಗಿ ಅವರನ್ನ ನಾವು ವಿರೋಧಿಸಿ ನಿಮ್ಮಿಂದ ರಾಜ್ಯ ಹಾಳಾಗ್ತಾ ಇದೆ, ಇಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗ್ತಾ ಇದೆ, ದಲಿತರ ಬದುಕು ಹಾಳಾಗ್ತಾ ಇದೆ, ಹಾಗಾಗಿ ನಾವು ಇದು ನಿಮ್ಮನ್ನ ಅಧಿಕಾರದಲ್ಲಿದ್ದ ಸರಿ ಇಲ್ಲ, ನಿಮ್ಮನ್ನ ಮನೆಗೆ ಕಳಿಸ್ತೀವಿ ಅಂತ ಹೇಳಿ ಇಡೀ ಒಂದು ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಪ್ರತಿಯೊಬ್ಬ ದಲಿತ ಸಂಘಟನೆಗಳ ಹೋರಾಟಗಾರರು, ರಾಜ್ಯ ನಾಯಕರು, ಅದರಲ್ಲೂ ಮುಂಚೂಣಿಯಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಇಲ್ಲೇ ಇಲ್ಲೇ ತಾಲೂಕು ಹೋಗಿ ಅದೇ ಇಡೀ ಪ್ರಗತಿಪರರಂತೂ ಇಡೀ ಪ್ರಗತಿಪರ ತಂಡ ಅವ್ರ ಜೊತೆ ಕೂತ್ಕೊಂಡು ಏನೇನೋ ಹೆಸರಿನಲ್ಲಿ ಅಭಿಯಾನಗಳನ್ನು ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದೆ. ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಆಯ್ಕೆ ಮಾಡುವಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಮತ್ತೆ ಚುನಾವಣೆ ಒಡ್ಡುತ್ತಾರೋ ತಮ್ಮ ಪ್ರಣಾಳಿಕೆಯಲ್ಲಿ ಬಿಜೆಪಿ ಅವರು ಮಾಡುವಂತ ಎಡವಟ್ಟುಗಳನ್ನ ನಾವು ಮತ್ತೆ ಮಾಡೋದಿಲ್ಲ, ನಾವು ದಲಿತರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನ ಮಾಡ್ತೀವಿ, ಮಾಡಿರುವ ಯೋಜನೆಗಳನ್ನ ಉಳಿಸ್ಕೊಳ್ತೀವಿ. ಮತ್ತೆ ಇವರ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಏನು ಸುಭದ್ರತೆಯನ್ನ ಕಾಪಾಡುವಂತ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ಬೋದು. ಅಂತ ಮಾನ್ಯ ಸಿದ್ದರಾಮಯ್ಯ ಕಳೆದ ಚುನಾವಣೆಯಲ್ಲಿ ನಿಮಗೆ ಗೊತ್ತಿದೆ ಅತಿ ಹೆಚ್ಚು ಮತಗಳನ್ನ ದಲಿತರು ಮತ್ತು ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಓಟ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಮಾಡಬೇಕು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ನಾನೇ ದಲಿತರಾಮಯ್ಯ ಅಂತ ಅವರೇ ಹೇಳ್ಕೊಟ್ಟಿದ್ರು. ಅನೇಕ ಬಾರಿ ಕಾಂಗ್ರೆಸ್ ನ ಒಳಗೆ ದಲಿತ ಮುಖ್ಯಮಂತ್ರಿ ಆಗ್ಬೇಕನ್ನೋ ಪ್ರಶ್ನೆ ಇದ್ದಾಗಲೇ ಕೂಡ ಇಲ್ಲ, ನಾನೇ ದಲಿತರಿಗೆ ನಾನಾದ್ರೆ ವಾದಕ್ಕೆ ಬಿಡಿ ಅಂತ ಹೇಳಿ ಹೇಳ್ತಾ ಇದ್ದೆ. ಹಾಗಾಗಿ ನಾವು ಕೂಡ ಅವರು ಇರ್ಬೋದೇನೋ, ಯಾಕಂದ್ರೆ ಅವರು ಸಮಾಜವಾದಿಗಳು ಮತ್ತೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಗಳನ್ನು ಮಂಡಿಸಿದಂತ ಏನು ವಿತ್ತ ಸಚಿವರು, ಹಾಗಾಗಿ ಅವರು ಪ್ರಾಮಾಣಿಕರಿದ್ದಾರೆ ಅಂತ ನಮ್ಗೇನೋ ಒಳ್ಳೇದು ಮಾಡ್ತಾರಂತ ಓಟ್ ಹಾಕಿ ಅಧಿಕಾರಕ್ಕೆ ಬಂದ ನಂತರ ಒಂದು ವರ್ಷಗಳ ಕಾಲ ಅವ್ರನ್ನ ಹನಿಮೂನ್ ಪೀರಿಯಡ್ ಏನೇನು ಎಡವಟ್ಗಳಾಗಿದೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಮಾಡಿದ್ವಿ. ಆದ್ರೆ ಒಂದು ವರ್ಷ ಅದು ಹೊಸ ಕಾನೂನುಗಳನ್ನು ಜಾರಿ ಮಾಡೋದಿರಲಿ, ಇರುವ ಯೋಜನೆಗಳನ್ನೇ ರದ್ದುಪಡಿಸ್ತಕ್ಕಂಥ ಕೆಲಸ ಶುರು ಮಾಡ್ತಾರೆ. ಅದರ ಪ್ರಕ್ರಿಯೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಏನು ಮೊಟ್ಟ ಮೊದಲನೇದಾಗಿ ಅವರು ಮಾಡುವಂತ ದೊಡ್ಡ ಎಡವಟ್ಟು ಏನಪ್ಪ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿಗಳನ್ನ ಕದ್ದು ಆ ದುಡ್ಡನ್ನ ಕಳೆದ ಚುನಾವಣೆಯಲ್ಲಿ ಹೆಂಡ ಸರಾಯಿ ಹಂಚಲಿಕ್ಕೆ, ಜನರ ಮತಗಳನ್ನು ಖರೀದಿ ಮಾಡಲಿಕ್ಕೆ ನೂರಾರು ಕೋಟಿ ರೂಪಾಯಿಗಳನ್ನ ಏನು ಎಸ್ ಟಿ ಸಮುದಾಯ, ಪರಿಶಿಷ್ಟ ವರ್ಗಗಳ ಸಮುದಾಯಗಳ ಉದ್ದಾರಕ್ಕಾಗಿ, ಅವರ ಆರ್ಥಿಕ ಸುಭದ್ರತೆಗಾಗಿ ಮೀಸಲಿಟ್ಟಂತ ನೂರಾರು ಕೋಟಿ ರೂಪಾಯಿಗಳನ್ನ ಕೊಲ್ಲೆಗಳನ್ನು ಕಳ್ಳತನ ಮಾಡಿದ್ರು, ಪಿಕ್ ಪಾಕೆಟ್ ಮಾಡಿ ಅದರ ನಂತರ ಏನು ಎಸ್ ಸಿ ಎಸ್ ಟಿ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಅವರಿಗೆ ಇದ್ದಂತ ಪ್ರೈಸ್ ಮನಿಯನ್ನ, ಮತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನೇ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಒಂದು ಯೋಜನೆ ಜಾರಿಗೆ ತಂದಿದ್ದು, ಒಟ್ಟು ಬಜೆಟ್ ನಲ್ಲಿ ದಲಿತರಿಗೆ 22.something ಅನ್ನು ಮೀಸಲಿಟ್ಟಿದ್ದೀನಿ ಅಂತೆಲ್ಲ ಹೇಳಿ ಒಂದು ಯೋಜನೆ ತಂದ್ರಲ್ಲ, ಅಲ್ಲಿ ಯೋಜನೆ ಯಾವ ಬಹಳ ಮುಖ್ಯವಾದಂತ ಸುಮಾರು 14,000 ಚಿಲ್ಲರೆ ಕೋಟಿ ದುಡ್ಡನ್ನ ಅವರು ಇತರೆ ದಲಿತರಿಗೆ ಅಲ್ಲದಂತ ಯೋಜನೆಗಳ